ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸಿನಿಮಾದಲ್ಲೂ ಒಬ್ಬ ಇದ್ದೇ ಇರ್ತಾನಂತಲ್ಲ, ಹೀರೋನ ಅಲ್ಲ ವಿಲನ್. ಅದೇ ರೀತಿ ಸೂಪರ್ ಹೀರೋ ಸಿನಿಮಾಗಳಲ್ಲೂ ಸಹ ಸೂಪರ್ ವಿಲನ್ಗಳು ಇದ್ದೇ ಇರ್ತಾರೆ. ಇವ್ರ ಪವರ್ ಎಂಥದ್ದು ಅಂತಂತಂದರೆ ಇವ್ರಿಗೋಸ್ಕರ ಸಪ್ರೇಟಾಗಿ ಸಿನಿಮಾನೇ ಮಾಡ್ತಾರೆ. ಹಾಗಾದ್ರೆ ಅಂಥ ಸೂಪರ್ ವಿಲನ್ಗಳು ಯಾರು, ಅವ್ರ ಸಿನಿಮಾ ಆದರೂ ಯಾವ್ದಾವುದು, ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಜೋಕರ್. ಇವನೊಬ್ಬ ಸಾಮಾನ್ಯ ವಿಲನ್ ಆಗಿದ್ದ, ಆದರೆ ಇವನು ಫೇಮಸ್ ಆಗಿದ್ದು ಅಂತಂದರೆ ಡಾರ್ಕ್ ನೈಟ್ ಸಿನಿಮಾ ಬಂದಾದಮೇಲೆ. ಈ ಸಿನಿಮಾದಲ್ಲಿ ಹೀಟ್ ಲೆಡ್ಜರ್ ಎಂಥ ಚಾಪು ಮೂಡಿಸಿದ್ದ ಅಂತಂದರೆ, ಇವತ್ತಿಗೂ ಕೂಡ ಅದೇ ಥರ ಮುಖಕ್ಕೆ ಪೇಂಟ್ ಹಚ್ಕೊಂಡು ಫೋಟೋ ಶೂಟ್ ಮಾಡಿಸ್ತಾರೆ. ಜೋಕರ್ಗೆ ಅವನದೇ ಆದಂಥ ಫಿಲಾಸಫಿ ಇದೆ. ಏನಪ್ಪ ಅಂದರೆ, ಹುಟ್ಟುಗುಣ ಸುಟ್ಟರೂ ಹೋಗಲ್ಲ, ಹಾಗಾಗಿ ಕೆಟ್ಟವ್ರನ್ನ ಸಿಕ್ಕಲ್ಲೇ ಸುಟ್ಟು ಸಾಯಿಸ್ಬೇಕು ಅನ್ನೋದು. ಇವನಲ್ಲಿರೋ ಕ್ರೂರತನ ಯಾವ ಮಟ್ಟಿಗೆ ಬೆಳೆದು ನಿಂತಿದೆ ಅಂದರೆ, ನೋಡಿ ನೋಡ್ತಿದ್ದಾಗೇ ಹಾಸ್ಪಿಟಲನ್ನು ಬ್ಲಾಸ್ಟ್ ಮಾಡ್ತಾನೆ, ತನ್ನ ಫ್ರೆಂಡ್ ಎದುರುಗಡೆನೆ ಇನ್ನೊಬ್ಬ ಫ್ರೆಂಡನ್ನು ದಾರುಣವಾಗಿ ಕೊಲೆ ಮಾಡ್ತಾನೆ, ಲೈವ್ ಟಿವಿ ಶೋನಲ್ಲೇ ಟಿವಿ ಹೋಸ್ಟನ್ನು ತಲೆಗೆ ಗುಂಡೊಡೆದು ಸಾಯಿಸ್ತಾನೆ. ಇಷ್ಟೆಲ್ಲ ಆದಮೇಲೂ ಪೊಲೀಸವ್ರು ಎತ್ಕೊಂಡು ಹೋದರೆ ಅವ್ರ ಹತ್ರ ನಗನಗುತ್ತಾ ಮಾತಾಡ್ತಾನೆ. ಆಕ್ಸಿಡೆಂಟ್ ಆದರೆ ಡ್ಯಾನ್ಸ್ ಮಾಡಿ ತನ್ನ ಫ್ಯಾನ್ಸ್ಗಳಿಗೆ ಸಿಂಬಾಲಿಕ್ ಸ್ಮೈಲನ್ನು ತೋರಿಸ್ತಾನೆ. ಇಂಥ ಸೈಕೋಪಾತ್ ಕ್ರಿಮಿನಲ್ನ ಕ್ಯಾರೆಕ್ಟರ್ನ ರೋಲ್ ಮಾಡೋದು ಅಂದರೆ ತುಂಬಾ ಕಷ್ಟ. ಆ ವಿಷಯದಲ್ಲಿ ಈಟ್ ಲೆಡ್ಜರ್ ಮತ್ತು ಜಾಕ್ವಿನ್ ಫೀನಿಕ್ಸ್ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಾರಣಕ್ಕೆ ಅಲ್ವಾ ಜಾಕ್ವಿನ್ ಫೀನಿಕ್ಸ್ ಅವರಿಗೆ ಜೋಕರ್ ಸಿನಿಮಾದಲ್ಲಿ ಆಸ್ಕರ್ ಅವಾರ್ಡ್ ಸಿಕ್ಕಿದ್ದು. ಸಿನಿಮಾ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ, ಅಮೆಜಾನ್ ಪ್ರೈಮಲ್ಲಿ ಸಿಗುತ್ತೆ. ಎರಡನೇದಾಗಿ ಸೂಸೈಡ್ ಸ್ಕ್ವಾಡ್. ಈ ಸಿನಿಮಾದಲ್ಲಿ ತಮಾಷೆ ಏನಪ್ಪ ಅಂತಂದರೆ, ಕಳ್ಳನ ಕೈಗೆ ತಿಜೋರಿ ಕೀ ಕೊಟ್ಟು ತಿಜೋರಿಗೆ ಕರೆಂಟ್ ಶಾಕ್ ಕೊಟ್ಟಂಗಿರುತ್ತೆ. ಅದು ಏನಪ್ಪ ಅಂತಂದರೆ, ಮಾಡಬಾರ್ದು ತಪ್ಪು ಮಾಡಿ ಜೈಲು ಸೇರ್ಕೊಂಡಿರೋ ನಮ್ಮ ಸೂಪರ್ ವಿಲನ್ಗಳಿಗೆ ಜೈಲಿಂದ ಆಚೆ ಬರೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದರೆ ಎಲ್ಲಿ ಬೇಕಲ್ಲಿ ಓಡಾಡೋ ಹಾಗಿಲ್ಲ, ಅಧಿಕ ಪ್ರಸಂಗತನ ಮಾಡೋ ಹಾಗಿಲ್ಲ. ಹಂಗೆ ಮಾಡಿದ್ರೆ ಅವ್ರ ಪ್ರಾಣನ ಕಳ್ಕೊತಾರೆ. ಅಷ್ಟಕ್ಕೂ ಇವ್ರನ್ನ ಜೈಲಿಂದ ಹೊರಗಡೆ ಬಿಟ್ಟರೋ ಉದ್ದೇಶ ಏನು ಗೊತ್ತಾ, ಎಂಚೆಂಟ್ರಸ್ ಅನ್ನೋ ಒಂದು ಎವಿಲನ್ನು ಇವರು ಕೊಂದು ಈ ಪ್ರಪಂಚನ ಕಾಪಾಡಬೇಕಾಗಿರುತ್ತೆ. ಇವರೇ ಪ್ರಪಂಚನ ದೆವ್ಗಳಿಗಿಂತ ಕಡೆಯಾಗಿ ಕಾಡಿದ್ದಾರೆ. ಅಂಥದ್ರಲ್ಲಿ ಇವ್ರೇನು ಪ್ರಪಂಚ ಕಾಪಾಡ್ತಾರೆ ಅಲ್ವಾ, ವಿಧಿ ಇಲ್ಲ, ಇವ್ರನ್ನ ಇವರು ಕಾಪಾಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಆ ದೆವ್ವನ್ನ ಇವರು ಕೊಲ್ಲಬೇಕಾಗುತ್ತೆ. ಸಿನಿಮಾ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಹೋಗಿ ನೋಡ್ಕೊಂಬನ್ನಿ, ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ. ಮೂರನೇದಾಗಿ ಬರ್ಡ್ಸ್ ಆಫ್ ಪ್ರೀ. ಈ ಸಿನಿಮಾದಲ್ಲಿ ಅರ್ಲಿನ್ ಕ್ವಿನ್ಸೆಲ್ ಒಂದು ಡೈಮಂಡ್ ಸ್ಮಗ್ಲಿಂಗ್ನಲ್ಲಿ ಸಿಗಾಕೊಂಡಾಗ ಅದರಿಂದ ಯಾವ ರೀತಿ ಸರ್ವೈವಲ್ ಆಗ್ತಾಳೆ ಅನ್ನೋದು ಕತೆ. ಇದ್ರ ಜೊತೆ ಬ್ಲ್ಯಾಕ್ ಕ್ಯಾನರಿ ಮತ್ತು ಅಂಟ್ರಸ್ ಅನ್ನೋ ಇಬ್ಬರು ಲೇಡಿ ಸೂಪರ್ ವಿಲನ್ಗಳ ಪರಿಚಯನೂ ಆಗುತ್ತೆ. ಈ ಮೂರು ಜನ ಸೇರ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮಾಸ್ಕ್ನ ವಿರುದ್ಧ ಹೋರಾಡ್ತಾರೆ. ಈ ಸಿನಿಮಾದಲ್ಲಿ ವಿಥೌಟ್ ಜೋಕರ್ ಅರ್ಲಿನ್ ಕ್ವಿನ್ಸೆಲ್ ಕೂಡ ಒಬ್ಬಳು ಸ್ಟ್ರಾಂಗ್ ವಿಲನ್ ಅಂತ ತೋರಿಸಿದ್ದಾರೆ. ಸಿನಿಮಾದಲ್ಲೇನಂತ ದೊಡ್ಡ ಕತೆ ಇಲ್ಲ, ಆದರೆ ಎಂಟರ್ಟೈನ್ಮೆಂಟ್ಗೇನು ಕಡಿಮೆ ಇಲ್ಲ. ನೋಡ್ಬೇಕನ್ಸಿದ್ರೆ ನೋಡಿ, ಅಮೆಜಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ಇವಷ್ಟು ಆಲ್ರೆಡಿ ಬಂದಿರುವಂಥ ಸಿನಿಮಾಗಳು. ಇನ್ನು ಅಪ್ಕಮಿಂಗ್ ಸಿನಿಮಾ ಅಂತ ಬಂದರೆ ದಿ ಸೂಸೈಡ್ ಸ್ಕ್ವಾಡ್. ಇದು ಸೂಸೈಡ್ ಸ್ಕ್ವಾಡ್ ಸಿನಿಮಾದ ಸೀಕ್ವಲ್. ಡಿ ಸಿ ಕಾಮಿಕ್ ಸಿನಿಮಾಗಳಲ್ಲಿ ಬರೀ ಡಾರ್ಕ್ ಫ್ರೇಮೇ ಕಾಣಿಸುತ್ತೆ ಅಂತ ಕಂಪ್ಲೇಂಟ್ ಮಾಡೋರಿಗೆ ಕಂಪ್ಲೀಟ್ ಆಗಿ ಪುಲಿಸ್ ಸ್ಟಾಪ್ ಇಟ್ಟಂಗಿದೆ ಈ ಸಿನಿಮಾದ ಟ್ರೈಲರ್. ಕಾಮಿಡಿ ಮಾಡೋದಕ್ಕೆ ಮಾರ್ಗೋಟೋ ರುಬಿ ಅವರಿದ್ರೆ, ಇನ್ನು ಆ್ಯಕ್ಷನ್ಗೆ ಅಂತಂಥ ಜಾನ್ ಸಿನಾ ಮತ್ತು ಎಡ್ರಿಸ್ ಎಲ್ಬಾ ಕೂಡ ಸೇರ್ಕೊಂಡಿದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು ಹೇಳಿ. ಸಿನಿಮಾಗೋಸ್ಕರ ಕಾರಣ, ಈ ಸಿನಿಮಾದ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇನ್ನು ಎರಡನೇದಾಗಿ ಬರ್ತಾ ಇರೋ ಅಪ್ಕಮಿಂಗ್ ಸಿನಿಮಾ ಅಂತಂದರೆ ಬ್ಲ್ಯಾಕ್ ಆ್ಯಡಮ್. ಅಷ್ಟಕ್ಕೂ ಬ್ಲ್ಯಾಕ್ ಆ್ಯಡಮ್ ಆಗಿ ಬರ್ತಾ ಇರೋದು ಯಾರು ಗೊತ್ತಾ, ರಸ್ಲಿಂಗ್ ಪಟು ದೈತ್ಯ ದೇಹಿ ದಿ ರಾಕ್ ಅಲಿಯಾಸ್ ಡಿವೈನ್ ಜಾನ್ಸನ್. ಇವರು ಸಾಮಾನ್ಯವಾಗಿ ದೌಡೆ ಕಚ್ಚಿ ಒಂದು ಹುಬ್ಬನ್ನು ಹಾರಿಸಿದ್ರೆ ಸಾಕು, ಅಂಡರ್ಟೇಕರ್ ಅಂತ ಅಂಡರ್ಟೇಕರ್ ಅಣೆಯಲ್ಲೇ ಬೆವರು ಬರುತ್ತೆ ಅಂತ. ಅದರಲ್ಲಿ ಪಾಪ ಈ ಶಜಾಮ್ಗಳಂತ ಮಕ್ಕಳ ಕತೆ ಏನು, ಕಾದು ನೋಡಬೇಕು ಏನಾಗುತ್ತೆ ಅಂತ. ಏನಪ್ಪ ಇದು, ಬರೀ ಡಿ ಸಿ ಕಾಮಿಕ್ ಅವ್ರ ಸಿನಿಮಾಗಳನ್ನು ಹೇಳ್ತಿದ್ದಾನಲ್ಲ, ಹಾಗಾದ್ರೆ ಮಾರ್ವೆಲ್ ಅವರು ಯಾವುದೂ ಸೂಪರ್ ವಿಲನ್ಗಳ ಸಿನಿಮಾನ ಮಾಡೇ ಇಲ್ವಾ ಅಂತ ನೀವು ಕೇಳ್ಬೋದು. ಹೌದು, ಮಾಡಿದರೆ ಇದಕ್ಕೂ ಮುಂಚೆ ವೆನುಮ್ ಅಂತ ಸಿನಿಮಾನ ಮಾಡಿದರು, ಆದರೆ ಅದರಲ್ಲಿ ವೆನುಮ್ ವಿಲನ್ ಆಗಿರದೆ ಹೀರೋ ಆಗೋದಕ್ಕೆ ಟ್ರೈ ಮಾಡಿಬಿಟ್ಟ. ಈ ಒಂದು ಕಾರಣಕ್ಕೇ ವೆನುಮ್ ಅನ್ನು ಹೀರೋ ಅಂತ ಕರಿಬೇಕು ವಿಲನ್ ಅಂತ ಕರಿಬೇಕು ಗೊತ್ತಾಗ್ತಾ ಇಲ್ಲ, ಅದನ್ನು ನಿಮ್ಮಿಷ್ಟಕ್ಕೇ ಬಿಟ್ಬಿಟ್ಟಿದ್ದೀನಿ. ಹೊಟ್ಟೆ ಹಸುವಾದಾಗ ಜೀವಂತ ಪ್ರಾಣಿನ ಅಥವಾ ಜೀವಂತ ಮನುಷ್ಯರನ್ನೇ ತಿನ್ನೋ ಇವನನ್ನು ನೀವು ವಿಲನ್ ಅಂತ ಕರಿತಿರೋ ಅಥವಾ ಹೀರೋ ಅಂತ ಕರಿತಿರೋ ಅದು ನಿಮ್ಮಿಷ್ಟಕ್ಕೆ ಬಿಟ್ಟದ್ದು. ಇನ್ನು ವೆನುಮನ್ನು ಹೊರತುಪಡಿಸಿ ನೋಡೋದಾದರೆ, ಮಾರ್ವೆಲ್ ಅವರು ವೆಬ್ ಸೀರೀಸ್ನ ಮೂಲಕ ಮೊದಲ ಹೆಜ್ಜೆನ ಇಡ್ತಾ ಇದ್ದಾರೆ. ಆ ಮೊದಲನೇ ಹೆಜ್ಜೆ ಯಾರ್ದು ಗೊತ್ತಾ, ಒಡಿನ ಎರಡನೇ ಪುತ್ರ ಲೋಕಿದು. ಇವನು ಮಾಡೋ ಕಿತಾಪತಿ ಒಂದ ಎರಡ, ವಿಯೆಟ್ನಾಂನಲ್ಲಿರೋ ರಾಕ್ಷಸ ಸಂತತಿನೇ ನಾಶ ಮಾಡ್ತೀನಿ ಅಂತ ಹೋಗ್ತಾನೆ, ಮತ್ತು ರಾಕ್ಷಸರನ್ನೆಲ್ಲ ಕೂಡಿ ಹಾಕ್ಕೊಂಡು ಪ್ರಪಂಚನ ಆಳ್ತೀನಿ ಅಂತ ಬರ್ತಾನೆ. ಅಪ್ಪ ಸತ್ತೋದ ಅಂತಂತ ಅಣ್ಣನ ಹತ್ರ ಸುಳ್ಳೇಳ್ತಾನೆ, ನಾನೇ ಸತ್ತೋದೆ ಅಂತಂತ ಅಪ್ಪನ ಹತ್ರ ಹೋಗ್ಬಿಟ್ಟು ಸುಳ್ಳೇಳ್ತಾನೆ. ಇವನ ಕಾಟಕ್ಕೆ ಇವರಪ್ಪ ಒಡಿನು ಇವರಣ್ಣ ತೋರ್ ಇಬ್ಬರು ಸಹ ಬೇಸತ್ತೋಗಿದ್ದಾರೆ. ಇನ್ನು ಟಿ ವಿ ಶೋನಲ್ಲಿ ಬಂದುಬಿಟ್ಟು ಇನ್ನೇನೇನು ಕಿತಾಪತಿ ಮಾಡ್ತಾನೋ ಕಾದು ನೋಡಬೇಕು. ಸ್ನೇಹಿತರೆ, ಇವೆಷ್ಟು ವಿಲನ್ಗಳಿಗೆ ಅಂತಂತ ಮಾಡಿರೋ ಸಿನಿಮಾಗಳು, ಯಾವುದಾದ್ರೂ ಬಿಟ್ಟೋಗಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜೊತೆಗೆ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.